ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫ್ರಾಕಿಗೆ ಇರುವ ಬಳ್ಳಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಫ್ರಾಕಿನ ಬಳ್ಳಿ ಮೂರು ರೀತಿಯಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದು ಈಸಿ ಅನ್ನಿಸ್ತೋ ಅದು ಸ್ಟಿಚ್ ಮಾಡ್ಬೋದು. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಗ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವೀಡಿಯೋಸಿನ ನೋಟಿಫಿಕೇಷನ್ ಸಿಗುತ್ತೆ. ಬಳ್ಳಿ ಸ್ಟಿಚ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಪೀಸನ್ನು ತೆಗೊಂಡಿದ್ದೀನಿ. ಇದರಲ್ಲಿಗೆ ಎರಡು ಪೀಸ್ ಇದೆ, ನಮಗೆ ಎರಡು ಪೀಸೇನು ಬೇಡ, ಒಂದು ಪೀಸು ಸಾಕು. ನಾನು ಈ ಒಂದು ಪೀಸಲ್ಲಿ ಮೂರು ಬಳ್ಳಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ನಾವು ಬಳ್ಳಿ ಸ್ಟಿಚ್ ಮಾಡಲಿಕ್ಕೆ ತೆಕ್ಕೊಂಡಿರುವ ಬಟ್ಟೆಯ ಅಗಲ ಮತ್ತು ಲೆಂಗ್ತು ಎಲ್ಲ ನಮಗೆ ಎಷ್ಟು ಬೇಕು ಅಷ್ಟು ತೆಕ್ಕೊಳ್ಬೋದು. ಒಬ್ಬೊಬ್ಬರಿಗೆ ಅಗಲ ಸ್ವಲ್ಪ ಜಾಸ್ತಿ ಇರೋ ಬಳ್ಳಿ ಆಗಿರ್ಬೋದು ಇಷ್ಟ, ಒಬ್ಬೊಬ್ಬರಿಗೆ ಸ್ವಲ್ಪ ಚಿಕ್ಕ ಬಳ್ಳಿ ಆಗಿರ್ಬೋದು ಇಷ್ಟ. ಆಗ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಳತೆ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನು ಜಸ್ಟ್ ಇಲ್ಲಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಬಳ್ಳಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಗೊತ್ತಿರೋರು ಇದ್ದರೆ ಈ ವಿಡಿಯೋ ಸ್ಕಿಪ್ ಮಾಡ್ಬೋದು. ಈಗ ನಾನು ಬಳ್ಳಿಗೆ ಬೇಕಾಗಿರೋ ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಇಂಚು ವಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಬಳ್ಳಿಯ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ ಹೊಲಿಗೆ ಅಂಶ ಎಲ್ಲ ಆ್ಯಡ್ ಮಾಡಿದ ನಂತರ ಒಂದು 16 ಇಂಚು ಲೆಂಗ್ತ್ ಮಾರ್ಕ್ ಮಾಡ್ತಾ ಇರೋದು. ನಂತರ ಸ್ಕೇಲ್ ಯೂಸ್ ಮಾಡಿ ಇದರನ್ನು ಮಾರ್ಕ್ ಮಾಡಬೇಕು. ಈ ಥರ ಮಾರ್ಕ್ ಮಾಡಿ ಆದ ಮೇಲೆ ಕಟ್ ಮಾಡ್ಕೊಳ್ಳುವ. ಈಗ ನಾನು ಒಂದು ಬಳ್ಳಿಗೆ ಬೇಕಾಗಿರೋದು ಕಟ್ ಮಾಡಿರೋದು, ಇನ್ನೊಂದು ಬಳ್ಳಿಗೆ ಬೇಕಾಗಿದ್ದು ಕಟ್ ಮಾಡಲಿಕ್ಕೆ ನಾನೀಗ ಕಟ್ ಮಾಡಿರೋ ಪೀಸು ಈ ಬಟ್ಟೆ ಮೇಲ್ಗಡೆ ಒಂದು ಸೈಡಲ್ಲಿ ಇಟ್ಟ ನಂತರ ಸೇಮ್ ಅಳತೆಯಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಎರಡು ಪೀಸು ಒಟ್ಟಿಗೆ ಕಟ್ ಮಾಡಬೇಕಿದ್ರೆ, ಎಕ್ಸಾಂಪಲ್ ಆಗಿ ಈ ಥರ ಬಟ್ಟೆ ಇದ್ದರೆ ಬಟ್ಟೆಯನ್ನು ಈ ಥರ ಮಡಚಿ ಇಡಬೇಕು. ನಂತರ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ, ನಂತರ ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಆಗ ಸುಲಭದಲ್ಲಿ ಎರಡು ಬಳ್ಳಿಗೆ ಬೇಕಾಗಿರುವ ಬಟ್ಟೆ ಕಟ್ ಮಾಡ್ಬೋದು. ಇನ್ನು ನಾನು ಮತ್ತೊಂದು ಬಳ್ಳಿಗೆ ಬೇಕಾಗಿರೋ ಬಟ್ಟೆ ಕೂಡ ಕಟ್ ಮಾಡಿದ್ದೀನಿ, ಸೇಮ್ ಅಳತೆಯಲ್ಲೇ ಕಟ್ ಮಾಡಿರೋದು. ಇನ್ನು ನಮಗೆ ಇದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಈಗ ನಾನು ತೆಕ್ಕೊಂಡಿರೋ ಬಟ್ಟೆಯನ್ನು ಈ ಥರ ಒಂದು ಪೀಸನ್ನು ತೆಕ್ಕೊಂಡಿದ್ದೀನಿ. ಈ ಪೀಸನ್ನು ಈ ಥರ ಹೊರ ಸೈಡಿಗೆ ಮಡಚಿ ಇಡಬೇಕು. ನಂತರ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ, ನಂತರ ಇಲ್ಲಿಂದ ಇಲ್ಲಿಗೂ ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ನೀವು ವಿಡಿಯೋ ನೋಡಿ ಫ್ರೆಂಡ್ಸ್, ಆಗ ನಿಮಗೆ ಗೊತ್ತಾಗುತ್ತೆ. ನಾನೀಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಇಲ್ಲಿಗೆ ಸ್ಟಿಚ್ ಮಾಡಿ ಇಲ್ಲಿ ಸೂಜಿ ಕುತ್ತಿ ನಿಲ್ಲಿಸಬೇಕು. ಅದಾದ ನಂತರ ಈಚೆ ಸೈಡಿಗೆ 1/2 ಇಂಚು ಬಿಟ್ಟು ಕೆಳಗಿನ ತನಕ ಸ್ಟಿಚ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಇದು ಇಲ್ಲಿ ಇದೆಯಲ್ಲ, ಒಂದು ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ಟಾಗಬಾರ್ದು. ಈ ರೀತಿಯಲ್ಲಿ ಒಂದು ಚಿಕ್ಕ ಕಟ್ಟಿಂಗ್ ಕೊಡಿ, ನಂತರ ಇದರನ್ನು ಮಗುಚಿ ಹಾಕ್ಕೊಳ್ಳುವ. ನಾನಿಲ್ಲಿ ಮಗುಚಿ ಹಾಕ್ಕೊಳ್ಳಿಕ್ಕೆ ಒಂದು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಪೆನ್ಸಿಲ್ ಯೂಸ್ ಮಾಡಿ ಈ ಥರ ಮಗುಚಿ ಹಾಕ್ಕೊಳ್ಬೇಕು. ಈಗ ನಾವು ಒಂದು ಬಳ್ಳಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀವಿ. ಇನ್ನು ನಮಗೆ ಬೇಕಿದ್ದರೆ ಜಸ್ಟ್ ಒಮ್ಮೆ ಐರನ್ ಮಾಡಿದರೆ ಇದು ಪರ್ಫೆಕ್ಟಾಗಿ ನಿಲ್ಲುತ್ತೆ. ಅಲ್ಲದಿದ್ದರೆ ನಮಗೆ ಇದರ ಮೇಲೆ ಇಂದ ಒಂದು ಸ್ಟಿಚ್ ಕೂಡ ಹಾಕ್ಬೋದು. 1/2 ಇಂಚು ಬಿಟ್ಟು ಬೇಕಿದ್ದರೆ 1/2 ಇಂಚು ಬಿಟ್ಟು ಹಾಕ್ಕೊಳ್ಬೋದು. ಈ ಥರ ನಾನೀಗ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಮಾತ್ರ ಈ ಥರ ಸ್ಟಿಚ್ ಮಾಡಿದರೆ ಸಾಕು. ಈಗ ಫಸ್ಟ್ ಮೆಥಡಲ್ಲಿ ಇರುವ ಬಳ್ಳಿ ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ಮೆಥಡ್ ನೋಡುವ. ನನಗೆ ತೆಕ್ಕೊಂಡಿರೋ ಬಟ್ಟೆಯನ್ನು ಈ ಥರ ಮಡಿಸ್ತಾ ಇದ್ದೀನಿ. ಈ ಥರ ಮಡಚಿದ ನಂತರ ಇಲ್ಲಿ ಮಾರ್ಕ್ ಮಾಡುವಾಗ ಫಸ್ಟ್ ಮೇಲೆ ಸೈಡಲ್ಲಿ 1/2 ಇಂಚು, ಕೆಳ ಸೈಡಲ್ಲಿ 1/2 ಇಂಚು ಬರುವಾಗ ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡಬೇಕು. ಅದಾದ ನಂತರ 1/2 ಇಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು 1/2 ಇಂಚಲ್ಲಿ ಈ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗ್. ಅಲ್ಲಿಂದ ಕ್ರಾಸ್ ಆಗಿ ಸ್ಟಿಚ್ ಮಾಡಿದ್ದೀನಿ 1/2 ಇಂಚು ಬರುವ ಹಾಗೆ. ನಂತರ ನಾನು 1/2 ಇಂಚು ಬಿಟ್ಟು ಕೆಳಗಿನ ತನಕ ಸ್ಟಿಚ್ ಮಾಡ್ತಾ ಇದ್ದೀನಿ.
ಇನ್ನು ನಾನು ಈ ಸೈಡಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡದಿದ್ದರೂ ತೊಂದರೆ ಏನಿಲ್ಲ, ನಂತರ ಈ ಥರ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ನಮಗೆ ಇದರನ್ನು ಹೊರ ಸೈಡಿಗೆ ಮಗುಚಿ ಹಾಕ್ಕೊಳ್ಳುವ. ನಾನಿಲ್ಲಿ ಕತ್ತರಿ ಯೂಸ್ ಮಾಡಿ ಮಗುಚಿ ಹಾಕ್ಕೊಳ್ತಾ ಇದ್ದೀನಿ. ಬಳ್ಳಿಯ ಸೈಡೆಲ್ಲ ಕರೆಕ್ಟಾಗಿ ಬರುವ ಹಾಗೇ ನೋಡಿಕೊಂಡು ಮಗುಚಿ ಹಾಕ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಇದರ ಒಂದು ಸೈಡು ಲೆಂಗ್ತ್ ಜಾಸ್ತಿ, ಒಂದು ಸೈಡ್ ಲೆಂಗ್ತ್ ಕಡಿಮೆ, ಈ ರೀತಿಯಲ್ಲಿ ನಾವೀಗ ಸ್ಟಿಚ್ ಮಾಡಿರೋದು. ನಂತರ ನಮಗೆ ಪರ್ಫೆಕ್ಟಾಗಿ ನಿಲ್ಲಿಕ್ಕೆ ಒಮ್ಮೆ ಐರನ್ ಮಾಡ್ಬೋದು, ಅಲ್ಲದಿದ್ದರೆ ನಾವು ಫಸ್ಟ್ ಬಳ್ಳಿಗೆ ಸ್ಟಿಚ್ ಹಾಕ್ದೀವಲ್ಲ ಆ ಥರ ಸ್ಟಿಚ್ ಹಾಕ್ಕೊಳ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಬೋದು. ಇನ್ನು ಲಾಸ್ಟ್ ಮೆಥಡ್ ಯಾವ ಥರ ಅಂತ ನೋಡುವ. ಈ ಬಳ್ಳಿ ಸ್ಟಿಚ್ ಮಾಡೋದು ನಮಗೆ ಡೈಲಿ ವೇರಿಗೆಲ್ಲ, ನಾವು ಮಕ್ಕಳಿಗೆ ಫ್ರಾಕ್ ಎಲ್ಲ ಸ್ಟಿಚ್ ಮಾಡ್ತಿದ್ರೆ ಸ್ಟಿಚ್ ಮಾಡಿ ಇಡ್ಬೋದು. ಈಗ ನಾನು ತಗೊಂಡಿರೋ ಬಟ್ಟೆ ಮೇಲೆ ಸೈಡಲ್ಲಿ ಈ ಥರ ಒಂದು 1/2 ಇಂಚ್ ಮಡಚಿದ್ದೀನಿ. ನಂತರ ಈ ಎರಡು ಸೈಡಿಂದಲೂ ಹಾಫ್ ಹಾಫ್ ಮಡಚಿದ ನಂತರ, ನಮಗೆ ಎಷ್ಟು ಬಟ್ಟೆ ಬರುತ್ತೋ ಅದರಿಂದ ಹಾಫ್ ಹಾಫ್ ಮಡಚಿದ ನಂತರ ಈ ಥರ ಇಡಬೇಕು. ನಂತರ ಫಸ್ಟಿಗೆ ಲಾಕ್ ಮಾಡಿಕೊಂಡು ನಂತರ ಸೈಡಲ್ಲಿ ಎಲ್ಲ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಎರಡು ಸೈಡಲ್ಲೂ ಸ್ವಲ್ಪ ಸ್ವಲ್ಪ ಮಡಚಿ, ಒಳಗಡೆಗೆ ಸ್ವಲ್ಪ ಸ್ವಲ್ಪ ಮಡಚಿದ ನಂತರ ಸ್ಟಿಚ್ ಮಾಡಬೇಕು. ಈಗ ಬಳ್ಳಿಯ ಸ್ಟಿಚ್ಚಿಂಗ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ ಫ್ರೆಂಡ್ಸ್, ನಿಮಗೆ ಈ ಮೂರು ರೀತಿಯಲ್ಲಿ ಯಾವ ರೀತಿ ಇಷ್ಟ ಆಗುತ್ತೆ ಅಂದರೆ ಆ ರೀತಿ ಮಾಡ್ಬೋದು, ಸ್ಟಿಚ್ ಮಾಡಿ ಇಡ್ಬೋದು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಚಾನಲು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಓಲ್ಡ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.